ಟಾರ್ಗೆಟ್ ಆದಾಗ್ಲೇ ಯಡಿಯೂರಪ್ಪ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಜನಾನರ ಆಗಿ ಆಗಿ ಇವತ್ತು ಅಧಿಕಾರ ಇಲ್ದಿದ್ರು ಕೂಡ ಯಡಿಯೂರಪ್ಪನ ಕಾರ್ಯಕರ್ತರು ಮತದಾರರು ನೆನೆಸ್ಕೊಳ್ತಾರೆ ಅವಾಗ್ಲೇ ಎತ್ತರಕ್ಕೆ ಬೆಳಕು ಸಾಧ್ಯ ಇದರಿಂದ ಯಾವ್ದು ಕೂಡ ಹೆದರ್ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಒಂದೇನೆ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಗೆಲ್ಲಬೇಕು ಅದ್ರ ಮುಖ್ಯನ ಮೋದಿಜಿಯವರ ಕೈಯ್ಯನ್ನು ಬಲಪಡಿಸಬೇಕು ಟಿಕೆಟ್ ಮಿಸ್ ನಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಕೂಡ ಸಾಮೂಹಿಕವಾಗಿ ಚರ್ಚೆ ಆದ ನಂತರ ತೀರ್ಮಾನ ಮಾಡ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ವಿಜೇಂದ್ರ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಸತ್ಯ ಅಲ್ಲ ಹಾಗಾಗಿ ಅವ್ರು ಯಾರೋ ತಪ್ಪು ಮಾಹಿತಿಗಳು ಅವ್ರಿಗೆ ಬಿದ್ದಿದ ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ ಖಂಡಿತ ಯಾವುದು ಕೂಡ ಸರಿ ಅಲ್ಲ ಈಶ್ವರಪ್ಪನವ್ರು ಹಿರಿಯ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೆ ಮಾತಾಡ್ತೇನೆ ಏನಪ್ಪ ರೀ ಸಹಜ ರೀ ಗೆಲ್ಲಂತ ಪಕ್ಷಕ್ಕೆ ಸಮಸ್ಯೆಗಳು ಜಾಸ್ತಿ ಯಾವ ಪಕ್ಷದ ಮೇಲೆ ಜನರು ಹೆಚ್ಚು ವಿಶ್ವಾಸ ಇಡ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಸಮಸ್ಯೆಗಳು ಕೂಡ ಜಾಸ್ತಿ ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಅಲ್ಲ ಯಾಕೆ ಅಲ್ಲಿ ಹೋದ್ರೆ ಠೇವಣ್ಣು ಬರಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷ ಗೊತ್ತಿದೆ ಅಭ್ಯರ್ಥಿಗಳು ಕೂಡ ಗೊತ್ತಿದೆ ಯಾರು ಕೂಡ ಆಕಾಂಕ್ಷಿಗಳು ಸಿಗ್ತಾ ಇಲ್ಲ ನೂರು ಕ್ರೋಡ್ ಬಿಜೆಪಿನ ಗೆಲ್ತದೆ ಅಂದಾಗ ಸಮಸ್ಯೆಗಳು ಜಾಸ್ತಿ ಇರ್ತದೆ ಆ ಸಮಸ್ಯೆಗಳನ್ನ ಮೀರಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಕಾರ್ಯಕರ್ತರಲ್ಲಿ ಇದೆ ಸರ್ ಈಗ ಮೋದಿ ಸಮಾವೇಶಿದೆ ಬೇರೆ ಬೇರೆ ಸಮಾವೇಶ ಜೆಡಿಎಸ್ ನಾಯಕರನ್ನೇ ಬರ್ತಾರೆ ಇವತ್ತು ಕೂಡ ಎಲ್ಲ ಜೆಡಿಎಸ್ ಪಕ್ಷ ಮುಖಂಡರು ಕೂಡ ಇರ್ತಾರೆ ಇಲ್ಲೂ ಕೂಡ ದೆಹಲಿ ಮಟ್ಟದ ಚರ್ಚೆಗಳು ನಡೀತಾ ಇದೆ ಎಲ್ಲೂ ಕೂಡ ಸುಸೂತ್ರವಾಗಿ ಬಗೆಹರಿಸ ಟಾರ್ಗೆಟ್ ಆದಾಗಲೇ ಯಡಿಯೂರಪ್ಪ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಜನಾನರ ಆಗಿ ಆಗಿ ಇವತ್ತು ಅಧಿಕಾರ ಇಲ್ಲದಾದ್ರು ಕೂಡ ಯಡಿಯೂರಪ್ಪನೇ ಕಾರ್ಯಕರ್ತರು ಮತದಾರರು ನೆನೆಸ್ಕೊಳ್ತಾರೆ ಅವಾಗ್ಲೇ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇದರಿಂದ ಯಾವ್ದು ಕೂಡ ಹೆದರ್ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಒಂದೇನೆ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಗೆಲ್ಬೇಕು ಅದ್ರ ಮುಖ್ಯನ ಮೋದಿ ಜಿಯವರ ಕೈಯನ್ನು ಬಲಪಡಿಸಬೇಕು ಮಿಸ್ ನಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಕೂಡ ಸಾಮೂಹಿಕವಾಗಿ ಚರ್ಚೆ ಆದ ನಂತರ ತೀರ್ಮಾನ ಮಾಡ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ವಿಜೇಂದ್ರ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಯಾವುದು ಕೂಡ ಸತ್ಯ ಅಲ್ಲ ಹಾಗಾಗಿ ಅವ್ರು ಯಾರೋ ತಪ್ಪು ಮಾಹಿತಿಗಳು ಅವ್ರಿಗೆ ಬಿದ್ದಿದೆ ಆಗ್ಲೇ ಅದನ್ನೇ ಹೇಳ್ತಾ ಇದ್ದ ಖಂಡಿತದ ಯಾವುದು ಕೂಡ ಸರಿ ಅಲ್ಲ ಈಶ್ವರಪ್ಪನವ್ರು ಹಿರಿಯ ನಾಯಕರಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೆ ಮಾತಾಡ್ತೇನೆ ನಿಮ್ಗೆ ಏನಪ್ಪಾ ಮೂನ್ರಿ ಸಹಜ ರೀ ಗೆಲ್ಲಂತ ಪಕ್ಷಕ್ಕೆ ಸಮಸ್ಯೆಗಳು ಜಾಸ್ತಿ ಯಾವ ಪಕ್ಷದ ಮೇಲೆ ಜನರು ಎಷ್ಟು ಹೆಚ್ಚು ವಿಶ್ವಾಸ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಸಮಸ್ಯೆಗಳು ಕೂಡ ಜಾಸ್ತಿ ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಇಲ್ಲ ಯಾಕೆ ಅಲ್ಲಿ ಹೋದ್ರೆ ಠೇವಣಿನೂ ಬರಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷರಿಗೆ ಗೊತ್ತಿದೆ ಅಭ್ಯರ್ಥಿಗಳು ಕೂಡ ಗೊತ್ತಿದೆ ಯಾರು ಕೂಡ ಆಕಾಂಕ್ಷಿಗಳು ಸಿಗ್ತಾ ಇಲ್ಲ ನೂರು ಕ್ರೋಡ್ ಬಿಜೆಪಿನ ಗೆಲ್ತದೆ ಅಂದಾಗ ಸಮಸ್ಯೆಗಳು ಜಾಸ್ತಿ ಇರ್ತದೆ ಆ ಸಮಸ್ಯೆಗಳನ್ನ ಮೀರಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಕಾರ್ಯಕರ್ತರಲ್ಲಿ ಇದೆ ಸರ್ ಈಗ ಮೋದಿ ಸಮಾವೇಶ ಬೇರೆ ಬೇರೆ ಸಮಾವೇಶಗಳು ಜೆಡಿಎಸ್ ನಾಯಕರನ್ನೇ ಬರ್ತಾರೆ ಇವತ್ತು ಕೂಡ ಎಲ್ಲ ಜೆಡಿಎಸ್ ಪಕ್ಷ ಮುಖಂಡರು ಕೂಡ ಇರ್ತಾರೆ ಕೂಡ ಕೂಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಸುಸೂತ್ರವಾಗಿ ಇರುತ್ತಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ